ಹಾಯ್ ಫ್ರೆಂಡ್ಸ್ ನಮಸ್ಕಾರ ಹೊಸ ಸ್ವಾಗತ ಸು ಸ್ವಾಗತ ಸ್ನೇಹಿತರೆ ರೈಟ್ಸ್ ರಿಕ್ರೂಟ್ಮೆಂಟ್ ಈ ಒಂದು ಇಲಾಖೆಯಿಂದ ತೊಂಬತ್ತೊಂದು ಟೆಕ್ನಿಷಿಯನ್ ಪೋಸ್ಟ್ನ ಹುದ್ದೆಯನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ ಈ ಒಂದು ಹುದ್ದೆಗೆ ಬೇಕಾಗಿರುವುದು ಒಂದು ಕ್ವಾಲಿಫಿಕೇಶನ್ ನೋಡಬೇಕಾದ್ರೆ ಐ ಟಿ ಐ ಡಿಪ್ಲೊಮಾ ಮತ್ತು ಯಾವುದೇ ಒಂದು ಪದವಿ ಮುಗಿಸಿದಂಥ ಒಂದು ಅಭ್ಯರ್ಥಿಗಳೇ ಒಂದು ಒಳ್ಳೆಯ ಸುವರ್ಣಾವಕಾಶ ಅಂತಾನೆ ಹೇಳಬಹುದು ತೊಂಬತ್ತೊಂದು ಟೆಕ್ನಿಷಿಯನ್ ಪೋಸ್ಟ್ನ ಒಂದು ಹುದ್ದೆಯನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ ಈ ಒಂದು ಉದ್ಯೋಗದ ಒಂದು ಸಂಕ್ಷಿಪ್ತ ನೋಟಿಫಿಕೇಶನ್ ನಾವು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೆ ನೋಡಿ ಈ ಒಂದು ಉದ್ಯೋಗದ ಸಂಕ್ಷಿಪ್ತ ಒಂದು ನೋಟಿಫಿಕೇಶನ್ ಮತ್ತು ಅಪ್ಡೇಟ್ಸ್ ನಿಮಗೆ ತಿಳಿಸಿಕೊಡ್ತೀವಿ ಸ್ನೇಹಿತರೆ ನಾವು ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಒಂದು ಹುದ್ದೆ ನೋಡಬೇಕಾದ್ರೆ ನೀಡಿದ್ದಾರೆ ಅಂತ ಹೇಳಿ ತಿಳಿಸಿಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಒಂದು ಉದ್ಯೋಗದ ಒಂದು ನೋಟಿಫಿಕೇಶನ್ ನೋಡಬೇಕಾದ್ರೆ ರಿಯಲ್ ಇಂಡಿಯಾ ಟೆಕ್ನಿಷಿಯಲ್ ಅಂಡ್ ಎಕನಾಮಿಕ್ ಸರ್ವಿಸ್ ಅಂತೇಳಿ ಆರ್ಗನೈಸೇಷನ್ ಪೋಸ್ಟ್ ಡೀಟೇಲ್ಸ್ ಇದೆ ಟೆಕ್ನಿಷಿಯನ್ ಅಂತೇಳಿ ನೀಡಿದ್ದಾರೆ ತೊಂಬತ್ತೊಂದು ಹುದ್ದೆಗಳನ್ನು ಬಿಟ್ಟಿದ್ದಾರೆ ಜಾಬ್ ಲೊಕೇಶನ್ ನೋಡಬೇಕಾದ್ರೆ ಆಲ್ ಓವರ್ ಇಂಡಿಯಾ ಯಾವುದೇ ಒಂದು ರಾಜ್ಯಕ್ಕೆ ನೀವು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅದೇ ರೀತಿಯಾಗಿ ಒಂದು ಉದ್ಯೋಗದ ಒಂದು ಅರ್ಜಿ ಸಲ್ಲಿಸುವಂಥ ಒಂದು ವಿಧಾನ ನೋಡಬೇಕಾದ್ರೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಯಾವುದೇ ಥರ ಅಂತ ಆಫ್ಲೈನ್ ಮೂಲಕ ಅಥವಾ ಅಂಚೆ ಪೋಸ್ಟ್ನ ಮೂಲಕ ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸುವಂತಿಲ್ಲ ಅಂತೇಳಿ ನೀಡಿದ್ದಾರೆ ಅದೇ ರೀತಿಯಾಗಿ ಅವರು ಕೊಟ್ಟಿರ್ತಕ್ಕಂಥ ಒಂದು ವೆಬ್ಸೈಟ್ನ ಲಿಂಕ್ ಇದೆ ಆ ವೆಬ್ಸೈಟ್ನಲ್ಲಿ ಹೋಗಿ ಒಂದು ಉದ್ಯೋಗದ ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿದುಕೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಆ ಒಂದು ವೆಬ್ಸೈಟ್ನ ಲಿಂಕ್ ಅನ್ನು ಲಿಂಕ್ನ ಒಂದು ಸಹ ನಾನು ಡಿಕ್ಷನ್ ಬಾಕ್ಸ್ನಲ್ಲಿ ಬಿಟ್ಟಿರ್ತೇನೆ ಅಲ್ಲಿಂದ ನೇರವಾಗಿ ನೀವು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ ಎರಡನೇದಾಗಿ ಒಂದು ಉದ್ಯೋಗದ ಒಂದು ವ್ಯಾಕೆನ್ಸಿ ಡಿಟೇಲ್ಸ್ ನೀಡಿದ್ದಾರೆ ಮೊದಲನೇದಾಗಿ ಗ್ರ್ಯಾಜುಯೇಟ್ ಅಪ್ರೆಂಟಿಸ್ಶಿಪ್ ಅಂತೇಳಿ ನೀಡಿದ್ದಾರೆ ಎಪ್ಪತ್ತೆರಡು ಹುದ್ದೆಗಳು ಎರಡನೇದಾಗಿ ಡಿಪ್ಲೊಮೊ ಅಪ್ರೆಂಟ್ ಇದೆ ಒಟ್ಟು ಹತ್ತು ಹುದ್ದೆಗಳು ಟ್ರೇಡ್ ಅಪ್ರೆಂಟ್ ಒಂಬತ್ತು ಅಂತೇಳಿ ನೀಡಿದ್ದಾರೆ ಸ್ನೇಹಿತರೆ ಅದೇ ರೀತಿಯಾಗಿ ಒಂದು ಉದ್ಯೋಗದ ಒಂದು ಎಜುಕೇಷನಲ್ ಕ್ವಾಲಿಫಿಕೇಷನ್ ಇದೆ ಅಂದರೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ ಫಾರ್ ಆಲ್ ಪೋಸ್ಟ್ ಅಂದರೆ ಕೊಟ್ಟಿರ್ತಕ್ಕಂಥ ಒಂದು ಎಲ್ಲ ಪೋಸ್ಟ್ನ ಒಂದು ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ ಮೊದಲನೇದಾಗಿ ನೋಡಬೇಕಂದ್ರೆ ಅದು ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಪಾಸ್ ಅಂದರೆ ಅಭ್ಯರ್ಥಿಗಳು ಪಾಸ್ ಆಗಿರಬೇಕು ಅದರಲ್ಲಂದರೆ ಐ ಟಿ ಐ ಡಿಪ್ಲೊಮೊ ಡಿಗ್ರಿಯಲ್ಲಿ ಬಿ ಎ ಬಿ ಬಿ ಎ ಬಿ ಕಾಮ್ ಡಿಗ್ರಿ ಇನ್ ಇಂಜಿನಿಯರಿಂಗ್ ಮುಗ್ಸ್ ಮತ್ತು ಬಿ ಟೆಕ್ ಆರ್ ದ ಇಕ್ವಿಲೆಂಟ್ ಫಾರ್ಮ್ ರಿಕಾಗ್ನೈಸ್ ಬೋರ್ಡ್ ಅಂದರೆ ಸ್ನೇಹಿತರು ಉದ್ಯೋಗಕ್ಕೆ ನೀವು ಕೇಳಿರ್ತಕ್ಕಂಥ ಒಂದು ಕ್ವಾಲಿಫಿಕೇಶನ್ ನೋಡಬೇಕಾದ್ರೆ ಕೇವಲ ಒಂದು ಐ ಟಿ ಐ ಮುಗಿಸಿರಬೇಕು ಡಿಪ್ಲೊಮೊ ಡಿ ಯಾವುದೇ ಒಂದು ಡಿಗ್ರಿ ಮುಗ್ಸಿರೋ ಸಾಕು ಇನ್ನು ಉದ್ಯೋಗಕ್ಕೆ ನೀವು ಎಲಿಜಿಬಲ್ ಆಗಬಹುದು ಅವರು ಕೊಟ್ಟಿರ್ತಕ್ಕಂಥ ಒಂದು ಆಯಾ ಪೋಸ್ಟ್ಗೆ ಒಂದು ಡಿಗ್ರಿಯನ್ನು ಕೇಳಿದ್ದಾರೆ ಅದನ್ನು ನೋಡಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸ್ನೇಹಿತರು ಒಂದು ಒಳ್ಳೆ ಅಪಾರ್ಚುಟಿ ಅಂತಲೇ ಹೇಳಬಹುದು ಅದೇ ರೀತಿಯಾಗಿ ಒಂದು ಉದ್ಯೋಗದ ಒಂದು ಏಜ್ ಲಿಮಿಟ್ ಕೊಟ್ಟಿದ್ದಾರೆ ರೆಫರ್ಸ್ ಟು ಆಫೀಸಿಯಲ್ ನೋಟಿಫೇಷನ್ ಅಂದರೆ ಸ್ನೇಹಿತರೆ ಒಂದು ಉದ್ಯೋಗದ ಏಜ್ ಲಿಮಿಟ್ನ ಒಂದು ಮಾಹಿತಿ ಒಂದು ಪಿ ಡಿ ಎಫ್ನಲ್ಲಿರುತ್ತೆ ಆ ಪಿ ಡಿ ಎಫ್ನ ನೀವು ಪಡೆದುಕೊಳ್ಳಬೇಕಾದ್ರೆ ನಾನು ಡಿಸ್ಟಮ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ ಅನ್ನು ಬಿಟ್ಟು ನಾನು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹೋಗಿ ಪಿ ಡಿ ಅನ್ನು ಡೌನ್ಲೋಡ್ ಮಾಡಿಕೊಂಡು ಸಂಪೂರ್ಣ ಮಾಹಿತಿಯನ್ನು ಸಹ ತಿಳಿದುಕೊಳ್ಳಬೋದು ಇಲ್ಲವಾದಲ್ಲಿ ನಾನು ಡಿಸೆಂಬ ಬಾಕ್ಸ್ ವೆಬ್ಸೈಟ್ನ ಲಿಂಕನ್ನು ಸಹ ಬಿಟ್ಟಿರ್ತೇನೆ ಅಲ್ಲಿಂದಲೂ ಸಹ ಒಂದು ಉದ್ಯೋಗದ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು ಅಂತೇಳಿ ತಿಳಿಸಿಕೊಟ್ಟಿರ್ತೇನೆ ಅದೇ ರೀತಿಯಾಗಿ ನಾನು ಉದ್ಯೋಗದ ಒಂದು ಸ್ಯಾಲ್ರಿ ಡಿಟೇಲ್ ಡೀಟೇಲ್ಸ್ ಕೊಟ್ಟಿದ್ದಾರೆ ಹತ್ತು ಸಾವಿರದಿಂದ ಹದಿನಾಲ್ಕು ಸಾವಿರ ಒಂದು ಸ್ಟಿಫೆಂಡ್ ಇರುತ್ತೆ ಅಂತೇಳಿ ನೀಡಿದ್ದಾರೆ ಸೆಲೆಕ್ಷನ್ ಪ್ರೊಸೆಸ್ ನೋಡಬೇಕಾದ್ರೆ ಕ್ಯಾಂಡಿಡೇಟ್ಸ್ ವಿಲ್ ಬಿ ಸೆಲೆಕ್ಟೆಡ್ ಬೇಸ್ಡ್ ಅಂತ ಇಂಟರ್ವ್ಯೂ ಇರುತ್ತೆ ಅಂದರೆ ಸ್ನೇಹಿತರೆ ಉದ್ಯೋಗಕ್ಕೆ ಕೇವಲ ಒಂದು ಇಂಟರ್ವ್ಯೂ ಮೂಲಕ ನಿಮಗೆ ಸೆಲೆಕ್ಷನ್ ಪ್ರೊಸೆಸ್ ಮಾಡುತ್ತೆ ಅಂದರೆ ಆಯ್ಕೆ ವಿಧಾನ ಇರುತ್ತೆ ಯಾವುದೇ ಅಂತ ಒಂದು ಎಕ್ಸಾಮಿನೇಷನ್ ತೆಗೆದುಕೊಳ್ಳುವುದಿಲ್ಲ ಪ್ರಿಲಿಮ್ಸ್ ಆಗಲಿ ಮೈನ್ಸ್ ಆಗಲಿ ಅವರು ಕೊಟ್ಟತಕ್ಕಂಥ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಆಗಲಿ ಯಾವುದೇ ಒಂದು ಎಕ್ಸಾಮನ್ನು ತೆಗೆದುಕೊಳ್ಳೋದಿಲ್ಲ ಅಂತೇಳಿ ನೇರವಾಗಿ ಒಂದು ಇಲಾಖೆಯಿಂದ ತಿಳಿಸಿಕೊಟ್ಟಿದ್ದಾರೆ ಕೇವಲ ಒಂದು ಇಂಟರ್ವ್ಯೂ ಮೂಲಕ ಅಂದರೆ ನೇರ ನಿಮ್ಮ ಇದೆ ಕೇವಲ ಒಂದು ಇಂಟ್ರ್ಯೂ ತೆಗೆದುಕೊಳ್ಳೋ ಅದಾದಂಥ ಒಂದು ಡಾಕ್ಯುಮೆಂಟ್ ವೆರಿಫೇಷನ್ ಇರುತ್ತೆ ಆ ಒಂದು ಅದರಲ್ಲಿ ನೀವು ಎಲಿಜಿಬಲ್ ಆದರೆ ಇವನು ಉದ್ಯೋಗಕ್ಕೆ ಖಂಡಿತವಾಗಿ ನೀವು ಪಾಸಾಗಬಹುದು ಮತ್ತು ಪಾಸಾಗಬಹುದು ಸ್ನೇಹಿತರೆ ಅದೇ ರೀತಿಯಾಗಿ ಒಂದು ಉದ್ಯೋಗಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಅವರು ಕೊಟ್ಟಿರ್ತಕ್ಕಂಥ ಒಂದು ವೆಬ್ಸೈಟ್ನ ಲಿಂಕ್ ಇದೆ ಆ ವೆಬ್ಸೈಟ್ನಲ್ಲಿ ಹೋಗಿ ನೀವು ಖಂಡಿತವಾಗಿ ಒಂದು ಉದ್ಯೋಗಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಆ ವೆಬ್ಸೈಟ್ನ ಲಿಂಕ್ ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬಿಟ್ಟಿರುತ್ತೇನೆ ಸ್ನೇಹಿತರೆ ಒಂದು ಒಳ್ಳೆ ಅಪರ್ಚುನಿಟಿ ಆಗಿದೆ ಅದೇ ರೀತಿಯಾಗಿ ಒಂದು ಉದ್ಯೋಗದ ಒಂದು ಇಂಪಾರ್ಟೆಂಟ್ ಡೇಟ್ಸ್ ಕೊಟ್ಟಿದ್ದಾರೆ ಮೊದಲನಾಗಿ ಉದ್ಯೋಗಕ್ಕೆ ಸಲ್ಲಿಸುವಂತಹ ಒಂದು ಪ್ರಾರಂಭ ದಿನಾಂಕ ನೋಡಬೇಕಾದ್ರೆ ಹನ್ನೊಂದು ಜುಲೈ ಎರಡು ಸಾವಿರದ ಇಪ್ಪತ್ತೆರಡರಿಂದ ಕೊನೆಯ ದಿನಾಂಕ ಮೂವತ್ತೊಂದು ಜುಲೈ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಒಂದು ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸುವಂಥ ಒಂದು ವಿಧಾನ ಕೊನೆಗೊಳ್ಳುತ್ತದೆ ಅಂತೇಳಿ ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರು ಒಂದು ಒಳ್ಳೆ ಅಪರ್ಚುನಿಟಿ ಆಗಿದೆ ಕೇವಲ ಒಂದು ಐ ಟಿ ಐ ಡಿಗ್ರಿ ಮತ್ತು ಪಿ ಯು ಸಿ ಮುಗಿಸಿದಂತಹ ಒಂದು ಅಭ್ಯರ್ಥಿಗಳಿಗೆ ಆಯಾ ಒಂದು ಪೋಸ್ಟ್ಗೆ ಒಂದು ಆಯೋ ಆಯಾ ಒಂದು ಎಲಿಜಿಬಿಟಿ ಕ್ರೈಟೇರಿಯಾ ಎಜುಕೇಷನ್ ತಕ್ಕಂತೆ ಪೋಸ್ಟಿಂಗ್ಸನ್ನು ಬಿಟ್ಟಿದ್ದಾರೆ ಅದರಲ್ಲಿ ಹೋಗಿ ನಿಮ್ಮ ಒಂದು ಎಜುಕೇಷನ್ ತಕ್ಕಂತೆ ಪೋಸ್ಟಿಂಗ್ಸನ್ನು ಆ ಒಂದು ವೆಬ್ಸೈಟ್ನಲ್ಲಿ ತಿಳಿದುಕೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಒಂದು ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳಬಹುದು ಅದೇ ರೀತಿಯಾಗಿ ಉದ್ಯೋಗದ ಕೊನೆಯ ದಿನಾಂಕ ಇದೆ ಮೂವತ್ತೊಂದು ಜುಲೈ ಎರಡು ಸಾವಿರದ ಇಪ್ಪತ್ತೆರಡು ಅಂತೇಳಿ ನೀಡಿದ್ದಾರೆ ಸ್ನೇಹಿತರು ಓಕೆ ಫ್ರೆಂಡ್ಸ್ ಇವನ ಉದ್ಯೋಗದ ಮಾಹಿತಿ ಸಂಪೂರ್ಣವಾಗಿ ಅರ್ಥವಾಗಿದೆ ಅನ್ಸುತ್ತೆ ಅರ್ಥವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಈ ಒಂದು ಉದ್ಯೋಗದ ಡೌಟ್ಸ್ ಏನಾದರೂ ಬಂದಪ್ಪ ಅಂತಂದರೆ ಡಿಸ್ಷನ್ ಬಾಕ್ಸ್ನಲ್ಲಿ ಅಥವಾ ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ಕಮೆಂಟ್ ಮಾಡಿಯೂ ಸಹ ಕೇಳಬಹುದು ಇಲ್ಲವಾದಲ್ಲಿ ಡಿಸ್ಷನ್ ಬಾಕ್ಸ್ನಲ್ಲಿ ಟೆ ಇನ್ಸ್ಟಾಗ್ರಾಮ್ನ ಗ್ರೂಪ್ನ ಇನ್ಸ್ಟಾಗ್ರಾಮನ್ನು ಬಿಟ್ಟಿರ್ತಾನೆ ಇನ್ಸ್ಟಾಗ್ರಾಮ್ನಲ್ಲೂ ಸಹ ಫಾಲೋ ಆಗಿ ಅಲ್ಲಿಂದೂ ಸಹ ಒಂದು ಉದ್ಯೋಗದ ಸಂಪೂರ್ಣ ಮಾಹಿತಿಯನ್ನು ಸಹ ನನಗೆ ಮೆಸೇಜ್ ಮಾಡಿ ತಿಳಿದುಕೊಳ್ಳಬಹುದು ಓಕೆ ಫ್ರೆಂಡ್ಸ್ ನಾನು ಮತ್ತೊಂದು ನೋಡೋದು ನನಗೆ ಜಾಬ್ ನೋಟಿಕೇಶನ್ ಮತ್ತು ಅಪ್ಡೇಟ್ಸ್ಗಳಿಗೆ ಮತ್ತೆ ಬರ್ತೇನೆ ಸ್ನೇಹಿತರೆ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ